ರತಂ ಕನ್ನಡದ ವೀಕ್ಷಕರಿಗೆ ಸ್ವಾಗತ. ನಮಗೇನಾದರೂ ನೋವಾದಾಗ ತಕ್ಷಣ ನಮ್ಮ ಬಾಯಲ್ಲಿ ಬರೋ ಮಾತು ಏನು ಹೇಳಿ? ಹೌದು, ನಾವು ಅಮ್ಮ ಅಂತ ಹೇಳ್ತೇವೆ ಅಲ್ವಾ. ಅಮ್ಮ ಅನ್ನೋ ಪದದ ಮೋಡಿಯೇ ಅಂಥದ್ದು. ನಮ್ಮ ನೋವನ್ನು ಮರೆಸುವ ಶಕ್ತಿ ಅದಕ್ಕಿದೆ. ಜೊತೆಗೆ ಆ ಒಂದು ಪದದಿಂದ ನಮ್ಮೊಳಗೆ ಏನೋ ಧೈರ್ಯದ ಭಾವ ಮೂಡುತ್ತೆ. ಅಮ್ಮನೆಂಬ ಪದಕ್ಕೆ ಇಷ್ಟು ಶಕ್ತಿ ಇದೆ ಅಂತಾದರೆ ಅಮ್ಮನ ರೂಪದ ಆ ದುರ್ಗಾದೇವಿಗೆ ಇನ್ನೆಷ್ಟು ಶಕ್ತಿ ಇದ್ದೀತು ಅಲ್ವಾ. ನವರಾತ್ರಿ ಹೆಸರೇ ಹೇಳೋ ಹಾಗೆ 9 ದಿನಗಳ ಸಂಭ್ರಮದ ಹಬ್ಬ ಇದು. 9 ದಿನಗಳಲ್ಲಿ ದುರ್ಗಾ ಮಾತೆಯ 9 ರೂಪಗಳನ್ನು ಪೂಜಿಸಿ ಆರಾಧಿಸುವ ವಿಶೇಷ ಹಬ್ಬ. ಆ 9 ರೂಪಗಳು ಯಾವುವು ಅಂತಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ. ಇವತ್ತು ನವರಾತ್ರಿಯ ಮೊದಲನೇ ದಿನ. ದುರ್ಗೆಯ ರೂಪವಾದ ಶೈಲಪುತ್ರಿಯನ್ನು ಪೂಜಿಸುವ ದಿನ. ಶೈಲಪುತ್ರಿಯ ಕಥೆ ಏನು ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಶೈಲ ಅಂದರೆ ಪರ್ವತ, ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಅಂತ ಅರ್ಥ. ಪರ್ವತರಾಜ ಅಂದರೆ ಯಾರು ಅಂತ ನಿಮಗೆ ಗೊತ್ತಲ್ವಾ? ಹೌದು, ಕೈಲಾಸ ಅಥವಾ ಹಿಮಾಲಯ. ಮಾತೆ ಶೈಲಪುತ್ರಿಯು ಪರ್ವತರಾಜನ ಮಗಳಾಗಿ ಹುಟ್ಟುವ ಮೊದಲಿನದ್ದು ಒಂದು ಕಥೆ ಇದೆ. ಅದೇನೆಂದರೆ, ಮೊದಲಿಗೆ ಆಕೆ ದಕ್ಷ ಪ್ರಜಾಪತಿಯ ಮಗಳಾಗಿ ಹುಟ್ಟಿದ್ಲು. ಆಗ ಅವಳ ಹೆಸರು ಸತಿ ಅಂತ ಇತ್ತು. ದಕ್ಷನ ಮಗಳಾದ ಕಾರಣ ದಾಕ್ಷಾಯಿಣಿ ಅಂತಲೂ ಹೇಳ್ತಾರೆ. ಈ ದಕ್ಷ ಪ್ರಜಾಪತಿಯು ಬ್ರಹ್ಮದೇವರ ಮಕ್ಕಳಲ್ಲಿ ಒಬ್ಬ. ಅವನ ಮಗಳಾದ ಸತಿಯು ಶಿವನನ್ನು ಬಹಳ ಮೆಚ್ಚಿಕೊಂಡು ಮದುವೆಯಾಗಬೇಕು ಅಂತ ಬಯಸಿದ್ಲು. ಆದರೆ ಸ್ವಲ್ಪ ದುರಹಂಕಾರಿಯಾಗಿದ್ದ ದಕ್ಷನಿಗೆ ಇದು ಇಷ್ಟ ಇರಲಿಲ್ಲ. ಅವನ ಪ್ರಕಾರ ಶಿವ ಒಬ್ಬ ಕೊಳಕು ಮನುಷ್ಯ ಹಾಗೂ ಸಂಭಾವಿತ ಮನೆತನದ ಮಗಳನ್ನು ವರಿಸಲು ಯೋಗ್ಯನಲ್ಲ ಅಂತ ಇತ್ತು. ತಂದೆಯ ಈ ಅಭಿಪ್ರಾಯವನ್ನು ವಿರೋಧಿಸಿದ ಸತಿಯು ಶಿವನನ್ನೇ ವರಿಸಬೇಕು ಅಂತ ಹಠ ಹಿಡಿದು ಮದುವೆಯಾಗಿ ಅವನೊಂದಿಗೆ ಇರಲು ಪ್ರಾರಂಭಿಸ್ತಾಳೆ. ಮದುವೆಯಾಗಿ ಕೆಲವು ವರ್ಷಗಳ ಬಳಿಕ ದಕ್ಷ ಪ್ರಜಾಪತಿಯು ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾನೆ ಅಂತಲೂ ಮತ್ತು ಅಲ್ಲಿಗೆ ದೇವಾದಿದೇವತೆಗಳೆಲ್ಲ ಬರ್ತಾರೆ ಅಂತಲೂ ಸತಿಗೆ ತಿಳಿಯುತ್ತೆ. ಸತಿಯು ತನ್ನ ತವರು ಮನೆಗೆ ಹೋಗದೆ ಬಹಳ ದಿನಗಳಾಗಿತ್ತು. ಈ ಕಾರಣಕ್ಕಾದರೂ ಒಮ್ಮೆ ಹೋಗಿ ಹೆತ್ತವರನ್ನು ಕಂಡು ಬರಬಹುದು ಅಂತ ಲೆಕ್ಕ ಹಾಕ್ತಾ ಇದ್ಲು. ಆದರೆ ದುರದೃಷ್ಟವಶಾತ್ ಅವರಿಗೆ ಆ ಯಾಗಕ್ಕೆ ಆಮಂತ್ರಣವೇ ಬರೋದಿಲ್ಲ. ಸತಿಗೆ ಈ ವಿಚಾರವನ್ನು ನಂಬಲು ಕಷ್ಟ ಆಯಿತು. ಬಹುಶಃ ಏನೂ ತಪ್ಪಾಗಿ ಹೋಗಿದೆ, ತನ್ನ ತಂದೆಗೆ ಗಡಿಬಿಡಿಯಲ್ಲಿ ಆಮಂತ್ರಣ ಕಳಿಸೋಕೆ ಮರೆತು ಹೋಗಿರಬಹುದು ಅಂತ ಅವಳು ಅವಳಷ್ಟಕ್ಕೇ ಸಮಾಧಾನ ಪಡ್ಕೊಳ್ತಾಳೆ. ಮಗಳಿಗೆ ತವರು ಮನೆಗೆ ಹೋಗೋಕೆ ಆಮಂತ್ರಣ ಬೇಕಾ? ಬೇಡ ಅಲ್ವಾ? ಹಾಗಂತ ಯೋಚನೆ ಮಾಡಿದ ಸತಿಯು ತವರಿನ ಕಡೆಗೆ ಹೋಗೋಕೆ ಹೊರಟು ನಿಲ್ತಾಳೆ. ಆದರೆ ಶಿವನು ನಮಗೆ ಹೇಳಲಿಲ್ಲ ಅಂದರೆ ನಾವು ಅಲ್ಲಿಗೆ ಹೋಗಬಾರ್ದು ಅಂತ ಅವರ ನಿರೀಕ್ಷೆ ಇರಬಹುದು. ಉದ್ದೇಶಪೂರ್ವಕವಾಗಿಯೇ ನಮ್ಮನ್ನು ಕರೀಲಿಲ್ಲ, ಹೋಗೋದು ಬೇಡ ಅಂತ ಹೇಳ್ತಾನೆ. ಸತಿಯು ಅವನ ಮಾತನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ, ತಾನು ಹೋಗೋದೆ ಅಂತ ಹೊರಟೇ ಬಿಟ್ಲು. ಬಹಳ ಕಾಲದ ಬಳಿಕ ತನ್ನ ಹೆತ್ತವರನ್ನು ಕಾಣುವ ತವಕದಿಂದ ಅವಳು ತುಂಬ ಉತ್ಸುಕಳಾಗಿದ್ಲು. ಆದರೆ ಅಲ್ಲಿ ತಲುಪಿದಾಗ ಅವಳ ತಂದೆಯಾದಿಯಾಗಿ ಯಾವೊಬ್ಬ ಬಂಧುವೂ ಅವಳನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ. ಅವಳ ತಾಯಿ ಮಾತ್ರ ಅವಳನ್ನು ಬರಮಾಡಿಕೊಂಡು ಕುಶಲೋಪರಿ ವಿಚಾರಿಸಿದ್ದು. ಸತಿಗೆ ಮಾತ್ರ ಅವಳ ತವರಿನಲ್ಲಿ ಇಂಥದೊಂದು ಅನಿರೀಕ್ಷಿತ ಘಟನೆ ದೊಡ್ಡ ಆಘಾತವನ್ನೇ ನೀಡಿತ್ತು. ತಾನು ಹುಟ್ಟಿ ಬೆಳೆದ ತನ್ನ ಮನೆ, ತನ್ನನ್ನು ಎತ್ತಿಯಾಡಿಸಿದ ತಂದೆ ಬಂಧು ಬಳಗ ಎಲ್ಲರೂ ತನ್ನನ್ನು ಈ ರೀತಿ ತಿರಸ್ಕಾರ ಭಾವದಿಂದ ನೋಡಿದ್ದು ಅವಳಿಗೆ ನುಂಗಲಾರದ ತುತ್ತಿನಂತಾಗಿತ್ತು. ಅಲ್ಲದೆ ದಕ್ಷನು ಶಿವನಿಗೆ ಅವಮಾನವನ್ನೂ ಮಾಡ್ತಾನೆ. ಇದನ್ನೆಲ್ಲ ತಾಳಲಾರದ ಆಕೆ ಅಲ್ಲಿ ಹೊತ್ತಿ ಉರಿಯುತ್ತಾ ಇದ್ದಂತಹ ಯಾಗದಲ್ಲಿ ಅಗ್ನಿ ಪ್ರವೇಶ ಮಾಡಿಯೇ ಬಿಟ್ಟಳು. ಈ ವಿಷಯ ತಿಳಿದ ಶಿವನು ಕೋಪಗೊಂಡು ಅಲ್ಲಿಗೆ ಧಾವಿಸಿ ಬೆಂಕಿಯಲ್ಲಿ ಅರ್ಧಂಬರ್ಧ ಉರಿದಂತಹ ತನ್ನ ಹೆಂಡತಿಯನ್ನು ಹಿಡಿದು ಎಳಿತಾನೆ. ಶಿವನ ಕೋಪ ಎಷ್ಟು ಏರಿತ್ತು ಅಂದರೆ ಅವನು ವೀರಭದ್ರನ ರೂಪ ತಾಳಿ ಅಲ್ಲಿದ್ದದ್ದನ್ನೆಲ್ಲ ಧ್ವಂಸ ಮಾಡಿ ದಕ್ಷನ ಶಿರಚ್ಛೇದ ಮಾಡಿಯೇ ಬಿಟ್ಟ. ಕ್ರೋಧದಿಂದ ಸತಿಯ ಅರೆಬೆಂದ ದೇಹವನ್ನು ಎಳೆಯುತ್ತಾ ಸಾಗಿದ. ಹಾಗೆ ಎಳೆಯುತ್ತಾ ಹೋದಂತೆ ಅವಳ ದೇಹದ ಅಂಗಗಳು ದಾರಿಯುದ್ದಕ್ಕೂ ಅಲ್ಲಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಬೀಳ್ತವೆ. ಆ ಜಾಗಗಳೇ ಮುಂದೆ ಶಕ್ತಿಪೀಠಗಳು ಅಂತ ಪ್ರಸಿದ್ಧವಾದವು. ಭಾರತದಲ್ಲಿ ಒಟ್ಟು 52 ಶಕ್ತಿಪೀಠಗಳಿವೆ. ಇದಾದ ಬಳಿಕ ವಿಷ್ಣುವಿನ ಆಣತಿಯಂತೆ ಶಿವನು ದಕ್ಷ ಪ್ರಜಾಪತಿಯನ್ನು ಕ್ಷಮಿಸಿ ಅವನಿಗೆ ಟಗರೊಂದರ ತಲೆಯನ್ನು ಜೋಡಿಸಿ
ಮರು ಜೀವ ನೀಡ್ತಾನೆ. ಆಮೇಲೆ ದಕ್ಷನು ಎಲ್ಲ ದೇವತೆಗಳ ಸಮಕ್ಷಮದಲ್ಲಿ ತನ್ನ ಯಾಗವನ್ನು ಪೂರ್ಣಗೊಳಿಸ್ತಾನೆ. ಸತಿಯು ಮತ್ತೆ ಪರ್ವತರಾಜನಾದ ಹಿಮವಂತನ ಮಗಳಾಗಿ ಜನಿಸ್ತಾಳೆ. ಪರ್ವತನ ಮಗಳಾದ ಕಾರಣ ಅವಳಿಗೆ ಶೈಲಪುತ್ರಿ ಅಂತ ಹೆಸರಾಗುತ್ತೆ. ಇದಲ್ಲದೆ ಅವಳಿಗೆ ಪಾರ್ವತಿ, ಹೇಮಾವತಿ ಅನ್ನೋ ಹೆಸರುಗಳು ಕೂಡ ಇವೆ. ಈ ಮರುಜನ್ಮದಲ್ಲೂ ಕೂಡ ಆಕೆ ಶಿವನನ್ನೇ ವರಿಸ್ತಾಳೆ. ಶೈಲಪುತ್ರಿಯು ದುರ್ಗಾಮಾತೆಯ ಅತ್ಯಂತ ಶಕ್ತಿಯುತ ರೂಪಗಳಲ್ಲಿ ಒಬ್ಬಳು ಅಂತ ಪರಿಗಣಿಸಲ್ಪಡ್ತಾಳೆ. ಅವಳನ್ನು ಬಹಳ ಭಕ್ತಿ ಭಾವಗಳಿಂದ ನವರಾತ್ರಿಯ ಮೊದಲ ದಿನ ಪೂಜಿಸಲಾಗುತ್ತೆ. ಒಂದು ಕೈಯಲ್ಲಿ ತ್ರಿಶೂಲ ಮತ್ತು ಇನ್ನೊಂದು ಕೈಯಲ್ಲಿ ತಾವರೆ ಹೂವನ್ನು ಹಿಡಿದಿರುವ ಆಕೆ ನಂದಿಯನ್ನು ವಾಹನವನ್ನಾಗಿ ಹೊಂದಿದ್ದಾಳೆ ಅಂತ ನಂಬಲಾಗುತ್ತೆ. ಶ್ವೇತವರ್ಣದ ಅಂದರೆ ಬಿಳಿಯ ಬಣ್ಣದ ವಸ್ತ್ರಧಾರಿಣಿಯಾಗಿರುವ ಆಕೆ ಮಲ್ಲಿಗೆ ಪ್ರಿಯಳಂತೆ. ದೇವರ ಎಲ್ಲ ರೂಪಗಳು ನಮಗೆ ಸೂಕ್ಷ್ಮವಾದ ಒಂದೊಂದು ಪಾಠವನ್ನು ಹೇಳುವಂತೆ ಶೈಲಪುತ್ರಿಯ ರೂಪವು ನಾವು ಪಾಲಿಸಬೇಕಾದ ಬದುಕಿನ ತತ್ವವನ್ನು ಸೂಚಿಸುತ್ತೆ. ಶ್ವೇತ ವಸ್ತ್ರದಲ್ಲಿರುವ ಆಕೆ ಶಾಂತಿಯುತವಾದ ನಡವಳಿಕೆಯನ್ನು ಬೆಳೆಸಿಕೊಳ್ಳೋಕೆ ಪ್ರೇರಣೆಯಾಗಿದ್ದಾಳೆ. ಪರ್ವತರಾಜನ ಮಗಳಾಗಿ ಪರ್ವತ ಅಂದರೆ ಪ್ರಕೃತಿಯನ್ನು ಪ್ರೀತಿಸಿ ಶುದ್ಧವಾಗಿರಿಸಿಕೊಳ್ಳಿ ಅಂತ ಸೂಚಿಸ್ತಾಳೆ. ನಂದಿಯ ಮೇಲೆ ಕುಳಿತಿರೋದು ಮೂಕ ಪ್ರಾಣಿಗಳೆಲ್ಲವೂ ದೇವದೇವತೆಯರ ವಾಹನಗಳಾಗಿದ್ದು ಅವುಗಳನ್ನು ಹಿಂಸಿಸಬಾರದು ಎಂಬುದರ ಸಂಕೇತವಾಗಿದೆ. ಒಂದು ಕೈಯಲ್ಲಿರುವ ತ್ರಿಶೂಲ ತಾಪತ್ರಯಗಳ ನಿವಾರಣೆಯ ಸೂಚಕ ಮತ್ತು ನಮ್ಮ ಮನಸ್ಸು ದುಷ್ಟತನದತ್ತ ದೃಷ್ಟಿ ಹಾಯಿಸಬಾರದು, ಅದರಿಂದ ಶೂಲದಂತಹ ಅಸ್ತ್ರದಿಂದ ನಮ್ಮನ್ನು ನಾವೇ ಇರಿದುಕೊಂಡಂತೆ ಎಂಬುದನ್ನು ಸಾರುತ್ತೆ. ಇನ್ನೊಂದು ಕೈಯಲ್ಲಿರುವ ತಾವರೆಯು ಕೋಮಲವಾದ ಎಸಳುಗಳುಳ್ಳ ನೀರಿನಲ್ಲಿ ಅರಳುವ ಸುಂದರ ಹೂವು, ವಿನಯ ಮತ್ತು ತಾಳ್ಮೆಯ ಸಂಕೇತ. ತಿಳಿಯಾದ ಮನಸ್ಸಿನಲ್ಲಿ ತಳಮಳ ಇರೋದಿಲ್ಲ, ಸತ್ಯದ ಹಾದಿಯಷ್ಟೇ ಕಾಣುತ್ತೆ ಎಂಬುದರ ಪ್ರತೀಕ. ಹೀಗೆ ದೇವಿ ಶೈಲಪುತ್ರಿ ಸಹನೆಯ ಪ್ರತೀಕಳಾಗಿದ್ದಾಳೆ. ಇದಿಷ್ಟು ದುರ್ಗಾ ಮಾತೆಯ ಮೊದಲ ರೂಪವಾದ ಮಾತೆ ಶೈಲಪುತ್ರಿಯ ಕಥೆ. ಎರಡನೇ ರೂಪವಾದ ಬ್ರಹ್ಮಚಾರಿಣಿಯ ಕಥೆ ಏನು ಅಂತ ನಾಳೆಯ ಸಂಚಿಕೆಯಲ್ಲಿ ತಿಳಿಯೋಣ. ನಮಸ್ಕಾರ.